ಹಾಂ ಇದ್ದೇ ಇರುತ್ತೆ ಮನೆಯಲ್ಲಿ, ಏನಾದರೂ ಒಂದು ಎಲ್ಲ ವಿಷಯದಲ್ಲೂ ಬಂದೇ ಬರುತ್ತೆ. ಒಂದು ಲೇಟ್ ಆಗುತ್ತೆ ಅವಳು ಏನೋ ಕೇಳೋದು, ನಾನೇನೋ ಲೇಟ್ ಮಾಡಿ ಇಷ್ಟೊತ್ತು ಅವ್ನು ಕಾಫಿ ಕೊಡೋಕ್ಕೆ ಅಂತಾಳೆ ಹೇಳ್ಬೋದು. ಅವಳಿಗೂ ಕೋಪ ಇದೆ, ಆ ಕೋಪ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ನಾನು ಕಂಟ್ರೋಲ್ ಮಾಡಿಬಿಡ್ತೀನಿ ಅವಾಗ. ನೀವು ಇಂಡಸ್ಟ್ರಿಗೆ ಇಷ್ಟು ವರ್ಷಗಳ ಕಾಲ ಆಗಲೇ ಹೇಳ್ದಂಗೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿ ನಮ್ಮನ್ನೆಲ್ಲ ರಂಜಿಸಿದ್ದೀರಾ. ಇವತ್ತಿಗೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಮಾಡ್ತಾನೆ ಇದ್ದೀರಾ. ನಿಮ್ಮನ್ನು ಇಷ್ಟು ದಿನಗಳ ಕಾಲ ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ, ನೀವು ನಮ್ಮವರು ಅಂತ ಸ್ವೀಕಾರ ಮಾಡಿದಂಥ, ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು ಮ್ಯಾಮ್ ಝೀ ಮೂಲಕ. ಖಂಡಿತವಾಗ್ಲೂ ಹೇಳಬೇಕು, ನಾನು ಇಂಡಸ್ಟ್ರಿಗೆ ಬಂದು ಈಗ 50 ವರ್ಷ ಆಗಿದೆ. ಈ 50 ವರ್ಷ ನಾನು ನಡ್ಕೊಂಡು ಬರಬೇಕಾದ್ರೆ ಅದಕ್ಕೆ ಕಾರಣಕರ್ತಾರೆ ಯಾರು ಅಂದರೆ, ಮೊದಲು ನಮ್ಮ ಅಭಿಮಾನಿಗಳು. ಯಾಕೆ ಮೊದಲು ಅವರಿಗೆ ನಾನು ಹೇಳ್ತೀನಿ ಅಭಿಮಾನಿಗಳೇ ನಾನು 50 ವರ್ಷದ ಕಾರಣಕರ್ತರು ಅಂತ. ಈಗ ಅದಾದಮೇಲೆ ನಂತರ ನಿರ್ಮಾಪಕರು, ಆ ನಿರ್ಮಾಪಕರು ಅಷ್ಟು ಅವ್ರ ಕಷ್ಟನೋ ನಷ್ಟನೋ ನಮಗೆ ಕೆಲಸ ಕೊಡ್ತಾರೆ, ಊಟ ಹಾಕ್ತಾರೆ, ಎಲ್ಲ ಮಾಡಿ ಕೆಲಸ ಮಾಡಿ ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಅದನ್ನು ಅಭಿಮಾನಿಗಳು ನೋಡಬೇಕಲ್ಲ, ನೀವುಗಳು ತಾನೇ ನೋಡೋದು, ನೀವು ತಾನೇ ನಮಗೆ ಪ್ರೋತ್ಸಾಹ ಕೊಡೋದು. ನನಗೆ ಅಂತಲ್ಲ, ಎಲ್ಲ ಕಲಾವಿದರಿಗೂ ಅಭಿಮಾನಿಗಳು ಪ್ರೋತ್ಸಾಹ ಇದ್ದರೆ ಮಾತ್ರ ಅದರಲ್ಲಿ ನಿರ್ಮಾಪಕರು ಬೆಳೀತಾರೆ, ಅವರ ಒಂದು ಕಷ್ಟ ಸುಖ ಸಾಲವಾಗುತ್ತೆ, ನಾವು ಕಲಾವಿದರು ಮೆಟ್ಲು ಹತ್ತುತ್ತಾ ಹೋಗ್ಬೋದು. ಇಲ್ಲದೇ ಇದ್ರೆ ಇಲ್ಲ ನೋಡಿ, ಒಂದು ಸಿನಿಮಾ ಯಾವುದೋ ಒಂದು ಅಯ್ಯೋ ಆ ಸಿನಿಮಾ ಹೋಗಲೇ ಇಲ್ಲ ಅಂದರೆ ಆ ಕಲಾವಿದ್ರ ಬದುಕು ಅಷ್ಟೇ ಅಂತಲೇ ಅಂದ್ಕೋಬೇಕು. ಸಿನಿಮಾ ಇಂಡಸ್ಟ್ರಿನೇ ಅದೇ ಅಲ್ವಾ, ಒಂದು ಸಿನಿಮಾ ಚೆನ್ನಾಗಿ ಎಲ್ಲೋ ಒಂದು ಹಿಟ್ ಆ ಅಂದಿದ ತಕ್ಷಣವೇ ನೆಕ್ಸ್ಟು ನಮ್ಮಲ್ಲಿ ಅದನ್ನು ವಾಡಿಕೆ ಆಗಿಬಿಡುತ್ತೆ, ಟಕ 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 ಅಂತ ಒಂಥರ ನಡೆದೋಗ್ಬಿಡತ್ತೆ. ಆ ಥರ ನಡಿಬೇಕಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಅಭಿಮಾನಿಗಳು, ಅವರಿದ್ರೇ ನಮ್ಮ ಬದುಕು. ನಿಜ ಹೇಳಬೇಕಂದ್ರೆ ನಮ್ಮ ಬದುಕನ್ನು ಉದ್ಧಾರ ಮಾಡೋದಾಗಲಿ ಪ್ರತಿಯೊಂದಕ್ಕೂ ಅವರೇ ಕಾರಣ ಅಂತ ಹೇಳ್ಬೋದು, ಅವರೇ ಮುಂದುವರಿಸ್ಬೇಕು ಅದನ್ನು. ನನಗಷ್ಟೆಲ್ಲ ಎಲ್ಲ ಕಲಾವಿದ್ರಿಗೂ ನಿಮ್ಮ ಪ್ರೋತ್ಸಾಹ ಕೊಡಿ, ಅವ್ರ ಬದುಕು ಇವತ್ತು ಚೆನ್ನಾಗಿದೆ ಅಂದರೆ ನಿಮ್ಮಿಂದ ಅಂತ ಹೇಳ್ತೀನಿ, ನಮ್ಮ ಬದುಕು ಚೆನ್ನಾಗಿದೆ ಅಂದರೆ ನಿಮ್ಮಿಂದ ಅಂತ ಹೇಳ್ತೀನಿ. ಇದನ್ನು ಯಾವಾಗಲೂ ಮುಂದುವರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸು. ನನಗೆ ಕೆಲಸ ಕೊಟ್ಟು ಈ 50 ವರ್ಷ ಕೆಲಸ ಕೊಟ್ಕೊಂಡು ಸಾಗಿಸ್ಕೊಂಬಂದ ನಮ್ಮ ನಿರ್ಮಾಪಕರಿಗೂ ನಾನು ಇವತ್ತಿನ ದಿವಸ ಅವ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ತುಂಬ ತುಂಬ ಧನ್ಯವಾದ, ಅವ್ರಿಗೂ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನೂ ಇನ್ನಷ್ಟು ಸಿನಿಮಾಗಳು ಮಾಡ್ತಾ ಇರಿ, ನೀವು ಸಿನಿಮಾನೇ ಉಸಿರು ಅಂತ ಬದುಕ್ತವರು, ಸಿನಿಮಾನೇ ಉಸಿರಾಗಿರಲಿ ನಿಮಗೆ, ಇನ್ನೂ ಸಿನಿಮಾಗಳು ಬರಲಿ ಮ್ಯಾಮ್ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮಾತುಗಳು ನಿಜಕ್ಕೂ ಒಂಥರ ಪ್ರೇರೇಪಿತ. ತುಂಬ ಸಂತೋಷ ನಿಜವಾಗ್ಲೂ. ನೀವು ಇವತ್ತು ಏನೋ ಕೆಲವೊಂದು ವಿಷಯಗಳು ಹೇಳಿದ್ರೆ ಹೇಳಬೇಕಂತ ಅನ್ನಿಸ್ತು ನನಗೆ, ಇದರಲ್ಲಿ ತಪ್ಪು ಅಥವಾ ಸುಳ್ಳು ಮತ್ತೊಂದು ಏನೂ ಇಲ್ಲ. ಗಾಸಿಪ್ ಮಾಡೋದು ಬೇಡ, ಯಾರು ಬೇಡ, ಇದೆಲ್ಲ ಗಾಸಿಪ್ ಇಲ್ಲ. ನನ್ನ ಜೀವನದಲ್ಲಿ ಏನು ನಡೀತೋ ಅದನ್ನು ನಾನು ಒಂದೆರಡು ಇನ್ಸಿಡೆಂಟ್ಸ್ ಹೇಳಿದ್ದೀನಿ. ಜೀವನ ಆದಮೇಲೆ 50 ವರ್ಷ ಆದಮೇಲೆ ಬೇಕಾದಷ್ಟು ಇದೆ ಇನ್ಸಿಡೆಂಟ್ಸು, ಅದೆಲ್ಲ ಏನು ಹೇಳಿಲ್ಲ. ಎಲ್ಲೋ ಒಂದೆರಡು ಊಟ ಕೂತಾಗ ಉಪ್ಪಿನಕಾಯಿ ನೆಂಚ್ಕೊಳ್ಳೋಕೆ ಅಂತಾರಲ್ಲ, ಆ ಥರ ಒಂದೆರಡು ಮೂರು ಹೇಳಿದ್ದೀನಿ ನಾನು ನಿಮಗೆ ಅಷ್ಟೇ. ಸೊ ಇದರಲ್ಲಿ ಇದರಿಂದ ಯಾರೇನು ಅದು ಬೇಜಾರು ಪಡುವಂಥ ವಿಷಯ ಎಲ್ಲ ಏನಿಲ್ಲ. ನನ್ನ ಜೀವನದಲ್ಲಿ ನಡೆದಿದ್ದು ನಾನು ಹೇಳ್ಕೊಂಡಿದ್ದೀನಿ, ನಿಮ್ಮ ಜೊತೇಲಿ ಹಂಚ್ಕೊಂಡಿದ್ದೀನಿ, ಅದನ್ನು ನೀವು ಖುಷಿಪಡಿ ಹಂಚ್ಕೊಂಡೇ ಇದ್ದೇನೆ ಅಂತ ಸಂತೋಷ ಅಲ್ವಾ. ಅದೇ ನೀವು ಇವತ್ತು ನನಗೆ ಈ ವಿಷಯ ಎಲ್ಲ ಕೇಳಿದ್ದೀರಾ, ನಿಮಗೂ ನಾನು ಧನ್ಯವಾದ ಹೇಳ್ತೀನಿ, ಸಂತೋಷ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.